ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಅಧಿವೇಶನವನ್ನು ಮಾಡಬೇಕಂತ ಹೇಳಿ ತಯಾರಿಯನ್ನು ಪ್ರಾರಂಭ ಮಾಡಿದೆ. ನಾನು ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. ಯಾವ ಪುರುಷಾರ್ಥಕ್ಕೆ ಮತ್ತು ಯಾವ ಹಿನ್ನೆಲೆ ಅಂದರೆ ಜನ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಮೈಸೂರಿನಲ್ಲಿ 14 ಮುಡಾ ನಿವೇಶನಗಳನ್ನು ಅಕ್ರಮವಾಗಿ ಪಡೆದು ಅದು ತಪ್ಪು ಅಂತೇಳಿ ಜನ ಹೇಳಿ ಚೀತು ಅನ್ನೋರಿಗೂ ಅದನ್ನು ಸಮರ್ಥನೆ ಮಾಡಿಕೊಂಡ್ರವ್ರು. ನಾವು ನ್ಯಾಯಸಮ್ಮತವಾಗಿ ಮಾಡಿದ್ದೀವಿ ಹಂಗೆ ಹಿಂಗೆ ಅಂತೇಳಿ ಮತ್ತೆ ಅದನ್ನು ವಾಪಸ್ ಕೊಟ್ಟರು. ಇವತ್ತು ಇಡಿ ಅದರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನೀವು ಯಾವ ರೀತಿ ಉತ್ತರವನ್ನು ಕೊಡ್ತೀರಿ ಅಥವಾ ಜನಕ್ಕೆ ಯಾವ ರೀತಿ ನೀವು ಉತ್ತರವನ್ನು ಕೊಡ್ತೀರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಇರುವಂಥದ್ದು. ಅದಲ್ಲದೆ ಯಾವ ಪರಿಶಿಷ್ಟ ಜಾತಿಯ ವರ್ಗದ ಜನರಿಗಾಗಿ ಅವರ ಹೊಲಗಳಿಗೆ ಬೋರ್ವೆಲ್ ಕೊರೆಸಲಿಕ್ಕೆ ಅವರ ಜಮೀನಿನಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವರ ಬಡ ಮಕ್ಕಳಿಗೆ ಯಾವುದಾದ್ರೂ ಉದ್ಯೋಗ ಮಾಡಲಿಕ್ಕೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಇತ್ತು ಅದನ್ನು ತಾವು ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡೋದ್ರ ಮುಖಾಂತರ ಚುನಾವಣೆಯಲ್ಲಿ ಉಪಯೋಗ ಮಾಡಿಕೊಂಡ್ರಿ, ತೆಲಂಗಾಣ ಬಳ್ಳಾರಿ ರಾಯಚೂರು ಆ ಎಲ್ಲ ಚುನಾವಣೆ ಉಪಯೋಗ ಮಾಡಿಕೊಂಡಿದ್ದಾರೆ ಅಂತೇಳಿ ಇಡಿ ಇವತ್ತು ರಿಪೋರ್ಟ್ ಕೊಟ್ಟಿದೆ. ಒಬ್ಬ ಸಚಿವರು ರಾಜೀನಾಮೆ ನೀಡಿ ಜೈಲಿಗೆ ಹೋಗಿ ಇವತ್ತು ಬೇಲ್ ಮೇಲೆ ಹೊರಗೆ ತಿರುಗತಕ್ಕಂಥ ಸ್ಥಿತಿಯೊಳಗೆ ತಾವು ಬೆಳಗಾವಿ ಅಧಿವೇಶನ ನಡೆಸ್ತಾ ಇದ್ರಲ್ಲ, ಇದು ಯಾವ ಪುರುಷಾರ್ಥಕ್ಕೆ ಅಂತೇಳಿ ನಾವು ಪ್ರಶ್ನೆಯನ್ನು ಇವತ್ತು ಮಾಡಬೇಕಾಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನೇತಾರರು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅದಕ್ಕೂ ಕೂಡ ಜಮೀನು ಪಡೆದಿದ್ದನ್ನು ಇವತ್ತು ಅವರು ವಾಪಸ್ ಕೊಟ್ಟಿರುವಂಥದ್ದು. ಇಷ್ಟೆಲ್ಲ ಘಟನೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನೀವು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಏನು ಗಲಭೆ ನಡೆದಿತ್ತು ಆ ಗಲಭೆ ನಡೆಸಿದಂಥ ಜನರನ್ನ ಆ ದೇಶದ್ರೋಹಿಗಳನ್ನ ನೀವು ಕೇಸ್ನಿಂದ ಪಾರ್ ಮಾಡುವಂತ ನಿರ್ಣಯವನ್ನ ಕ್ಯಾಬಿನೆಟ್ನಲ್ಲಿ ತಗೊಂಡ್ರಿ. ಈ ರೀತಿ ಹಲವಾರು ಘಟನೆಗಳು ರಾಜ್ಯದಲ್ಲಿ ನಡೆದು ಜನ ದಿನನಿತ್ಯ ಅದರ ಬಗ್ಗೆ ಚೀತು ಅಂತೇಳಿ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನ ಬರ್ತಾ ಇದೆ. ನಾನು ಬೆಳಗಾವಿ ಜಿಲ್ಲೆಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತು. ವಾಡಿಕೆಯ ಪ್ರಮಾಣ ಅಂದ್ರೆ 72 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, 155 ಮಿಲಿಮೀಟರ್ ಮಳೆ ಆದ ನಂತರ ಪ್ರತಿ ವರ್ಷಕ್ಕಿಂತ ಅಂದ್ರೆ ಈ ಹಿಂದೆ ಬಹಳಷ್ಟು ಸಲ ಪ್ರವಾಹ ಬಂದಿತ್ತು, ಆದ್ರೆ ಪ್ರವಾಹ ತಕ್ಷಣ ಇಳಿದಿತ್ತು, ಕೇವಲ 3-4 ದಿನಗಳಲ್ಲಿ ಪ್ರವಾಹ ಇಳಿದಿತ್ತು. ಆದ್ರೆ ಈ ಬಾರಿ ಪ್ರವಾಹ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂತಂದ್ರೆ 15 ದಿನಕ್ಕಿಂತ ಹೆಚ್ಚು ಪ್ರವಾಹ ಇಳಿಲಿಲ್ಲ ಕೆಳಗೆ. ಆ ಕಾರಣದಿಂದ ಸುಮಾರು 40,000 ಹೆಕ್ಟರ್ ಪ್ರದೇಶದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಯಿತು. ಆ ಬೆಳೆ ಹಾನಿಯಾದಂತಹ ರೈತರಿಗೆ ಇವತ್ತಿಗೂ ಕೂಡ ನೀವು ಬಿಡಿಗಾಸನ್ನು ಕೂಡ ಕೊಟ್ಟಿಲ್ಲ. ಯಾವ ಮುಖ ಇಟ್ಟುಕೊಂಡು ಇಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಸ್ತೀರಿ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಇವತ್ತು ರೈತರ ಆತ್ಮಹತ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಕೂಡ 122 ಜನ ರೈತರ ಆತ್ಮಹತ್ಯೆ ಆಗಿದೆ. ಯಾಕಂದ್ರೆ ಈ ರೀತಿಯಾದಂತಹ ಪ್ರಕೃತಿ ವಿಕೋಪಕ್ಕೊಳಗಾದಂತಹ ರೈತರ ಸಹಾಯಕ್ಕೆ ಬರಬೇಕಾದಂತಹ ಸರ್ಕಾರ ಪೂರ್ಣ ನಿರ್ಲಿಪ್ತ ಆಗಿದೆ. ಹೀಗಾಗಿ ಅದು ಕೂಡ ಒಂದು ಪ್ರಶ್ನೆ ಇದೆ ಇವತ್ತು ನಮ್ಮ ಎದುರುಗಡೆ. ಈ ಎಲ್ಲ ವಿಚಾರಗಳು ಇದ್ದಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಕಬ್ಬು ಬೆಳೆಗಾರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವರ್ಷ ಕಬ್ಬು ಬೆಳೆಗಾರರು ಹೋರಾಟ ನಡೀತದೆ. ಯಾವಾಗಲಾದರೂ ಒಂದ್ಸಲ ಆದರೂ ನಿಮ್ಮ ಮಂತ್ರಿಗಳಿರಬಹುದು ಅಥವಾ ಸಂಬಂಧಪಟ್ಟಂತ ಸಕ್ಕರೆ ಮಂತ್ರಿ ಇರಬಹುದು ಒಂದ್ಸಲ ಆದರೂ ಬಂದು ರೈತರ ಜೊತೆ ಕುಂತು ಕಾರ್ಖಾನೆಗಳ ಜೊತೆ ಕುಂತು ಚರ್ಚೆ ಮಾಡಿ ನೀವು ರಿಕವರಿ ಆಧಾರದ ಮೇಲೆ ಬೆಲೆ ಕೊಡಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದಿರಾ? ಮಾಡಿಲ್ಲ. ಕಬ್ಬು ಬೆಳೆಗಾರರು ಕೂಡ ಪ್ರತಿಭಟನೆ ಮಾಡ್ತಾರೆ. ನಾಳೆ ಬರುವಂತ ಸಂದರ್ಭದಲ್ಲಿ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ರೈತರು ಪ್ರತಿಭಟನೆ ಮಾಡ್ತಾರೆ. ಕಬ್ಬು ಬೆಳೆಗಾರರಿಗೆ ಯೋಗ್ಯ ಬೆಲೆ ಸಿಕ್ಕಿಲ್ಲ ಅಂತೇಳಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾರೆ. ಈ ರೀತಿ ಪ್ರತಿಭಟನೆಗಳ ಸಾಲು ಸಾಲನೆ ಬೆಳಗಾವಿ ಎದ್ದು ನಿಲ್ತದೆ. ಅದರ ಜೊತೆಗೆ ಅನೇಕ ವಿಷಯಗಳು
ಈ ವಾಲ್ಮೀಕಿ ವಿಷಯ ಇರಬಹುದು ಮೂಡ ಹಗರಣ ಇರಬಹುದು ಹುಬ್ಬಳ್ಳಿ ದೇಶದ್ರೋಹಿಗಳ ಬಿಡುಗಡೆ ಇರಬಹುದು ಕಬ್ಬು ಬೆಳೆಗಾರರ ಸಮಸ್ಯೆ ಇರಬಹುದು ಮತ್ತು ಇಷ್ಟು ದೊಡ್ಡ ಜಿಲ್ಲೆ ಇದೆ ಸುಮಾರು 15 ತಾಲ್ಲೂಕುಗಳು 18 ವಿಧಾನಸಭಾ ಕ್ಷೇತ್ರಗಳು ಎರಡಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಇಷ್ಟು ದೊಡ್ಡ ಪ್ರಮಾಣದ ಜಿಲ್ಲೆಯನ್ನ ವೈಜ್ಞಾನಿಕ ಆಧಾರದ ಮೇಲೆ ಹಿಂದೆ ಸರ್ಕಾರಗಳ ನೇಮಕ ಮಾಡಿದಂತ ಆಧಾರದ ಮೇಲೇನೆ ನೂತನ ಜಿಲ್ಲೆಗಳ ರಚನೆ ಆಗಬೇಕಾಗಿತ್ತು ಆ ನೂತನ ಜಿಲ್ಲೆಗಳ ರಚನೆಯಲ್ಲಿ ಕೂಡ ನೀವು ವಿಫಲರಾಗಿದ್ದೀರಿ ನಿಮ್ಮ ಸಚಿವರು ಅದು ಕಾಲ ಕೂಡಿ ಬರಬೇಕು ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ ಕಾಲ ಯಾವಾಗ ಕೂಡಿ ಬರ್ತದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಲ್ಲ ನಾನು ಮುಗಿಸ್ತೀನಿ ಆಮೇಲೆ ನಿಮ್ಮ ನಾನು ಮುಗಿಸ್ತೀನಿ ಇದೆಲ್ಲ ಏನ್ರಿ